ಹೇಳಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ಕರೋನಾ ಅನ್ನೋ ಇದು ಓಡೋಗಿ ಎಲ್ಲ ಲಕ್ಷ್ಮಿ ಹರಿದು ಬರಲಿ ನಿಮ್ಮ ಮನೆಗೆಲ್ಲ. ಹಾಂ, ನಾನು ಫಸ್ಟ್ ಟೈಮ್ ನೋಡಿ, ನನಗೂ ಇಲ್ಲೇ ತೋರಿಸಿದ್ದೀವರು. ಭಾಳ ಭಾಳ ಚೆನ್ನಾಗಿ ಅನ್ನಿಸ್ತು ನಿಜವಾಗ್ಲು. ಅವ್ರು ಹೇಳ್ದಂಗೆ ಒಬ್ಬ ಕ್ಲಾಸ್ ಹೀರೋನ ಏನಂದರೆ ಒಂದು ಒಳ್ಳೆ ಖುಷಿ ಅಂದರೆ ಇವರಿಬ್ರು ಕಾಂಬಿನೇಷನ್ನು ಭಾಳ ಚೆನ್ನಾಗಿ ಜೆಲ್ಲಾಗಿದ್ದಾರೆ. ಮಾಸ್ನೂ ಚೆನ್ನಾಗಿ ತೋರಿಸ್ತೀರಾ, ಕ್ಲಾಸ್ನೂ ಚೆನ್ನಾಗಿ ತೋರಿಸ್ತೀರಾ, ತುಂಬ ಅದ್ಭುತವಾಗಿ ತೋರಿಸಿದ್ದೀರ, ತುಂಬ ಖುಷಿ ಆಯಿತು. ಗುಡ್, ನಾವೆಲ್ಲ ಕಾಯ್ತಾ ಇದ್ದೀವಿ ಫಿಲಮ್ಗೆ, ಬೇಗ ಮಾಡಿ. ಅಲ್ಲ, ಇದು ಲುಕ್ ಅನ್ನೋದಕ್ಕಿನ್ನ ಏನೋ ಇವನ್ ಹೇರ್ ಸ್ಟೈಲ್ ಇರ್ಬೋದು, ಇದಿರ್ಬೋದು, ಸಣ್ಣ ಪುಟ್ಟ ಚೇಂಜಸ್ಸು. ಈ ಲುಕ್ಸ್ ವೆರಿ ಗುಡ್ ಆ್ಯಕ್ಚುಲಿ, ಎರಡೂ ಇದರಲ್ಲಿ ಮಾಸಲ್ಲಿರ್ಬೋದು ಕ್ಲಾಸಲ್ಲಿರ್ಬೋದು ಭಾಳ ಚೆನ್ನಾಗಿ. ಇದು ನಾವು ಹೇಳೋದಂತಲ್ಲ, ನಮಗೆ ಎಲ್ಲ ನಮಗೊಂದು ಚೆನ್ನಾಗೇ ಕಾಣಿಸ್ತೇನೆ. ಹೆಂಗಿದ್ರು ಕೂಡ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕು, ಎಲ್ಲರ ಆಶೀರ್ವಾದ ಇರಬೇಕು ಅವನಿಗೆ. ಈ ಥರ ತುಂಬ ಜನ ಹೊಸಬರು ಪ್ರಯತ್ನ ಪಡ್ತಿದ್ದಾರೆ. ಈಗ ಒಂದು ಹೊಸ ಒಂದು ಇದೇ ಚೇಂಜ್ ಆಗ್ತಿದೆ. ಪ್ರೀ ಕರೋನಾನೇ ಬೇರೆ ಪ್ರಪಂಚ ಇರುತ್ತೆ, ಆಫ್ಟರ್ ಕರೋನಾ ಬೇರೆಯೇ ಪ್ರಪಂಚ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ಇವಾಗ. ಖಂಡಿತ ಅವಾಗ ತುಂಬ ಹೊಸತನ, ಹೊಸಬರು, ಹೊಸ ಹೊಸ ಸಿನಿಮಾಗಳು, ಹೊಸ ಪ್ಲ್ಯಾಟ್ಫಾರಮಲ್ಲಿ ಹೊಸದಾಗಿ ಬರ್ತಾ ಇದೆ ಎಲ್ಲ. ಅದಕ್ಕೆಲ್ಲ ನಾವು ಕಾಯ್ತಾ ಇರಬೇಕು. ನಾವು ಖಂಡಿತ ಅದು ಆ ಹೊಸತನ ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲ, ಸೂಪರ್ ಸ್ಟಾರ್ ಅನ್ನೋದು ಒಬ್ಬರ ಟೈಟ್ಲ್ ಅಲ್ಲ ಅದು. ಅದು ವಾರ ವಾರಕ್ಕೆ ಬದಲಾಗ್ತಾ ಇರುತ್ತದು. ಏನಂದರೆ ಇವರು ಅಷ್ಟು ಕಾನ್ಫಿಡೆಂಟಾಗಿ ಅದನ್ನು ಟೈಟ್ಲ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಆ ಸಬ್ಜೆಕ್ಟ್ಗೆ ಅವ್ರಿಗೆ ಅದು ಬೇಕಿತ್ತು ಅನಿಸುತ್ತೆ. ಹಂಗೂ ಕಾಣಿಸ್ತಾನ ಅವನು ಅದೇ ಥರ ತುಂಬ ತುಂಬ ಆ್ಯಸ್ ಎ ನಾನು ಯಾವಾಗಲೂ ನಾನು ಡೈರೆಕ್ಟ್ರಾಗಿ ಇದಾಗಿ ಯಾವುದನ್ನು ನೋಡಲ್ಲ. ನಾನು ಒಬ್ಬ ಆಡಿಯನ್ಸೇ ಯಾವಾಗಲೂ ಕೂಡ. ಸಿನಿಮಾ ಮಾಡಬೇಕಾರಷ್ಟೇ ಡೈರೆಕ್ಟ್ರ್ ಅಷ್ಟೇ ಹೊರತು ಸಿನಿಮಾ ನೋಡಬೇಕಾ ನಾವೆಲ್ಲ ಆಡಿಯನ್ಸೇ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತೀವಿ, ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸೆಪ್ಟೆಂಬರ್ ಅನೌನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವರೆಲ್ಲರ ಒತ್ತಾಯದ ಮೇರೆಗೆ. ನೋಡೋಣ. ಹಾಂ, ಇಲ್ಲ ನೋಡೋಣ. ಆ್ಯಕ್ಚುಲಿ ಇನ್ನೂ ನನ್ನ ಸಿನಿಮಾಗಳು ಮುಗಿಬೇಕು, ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ ಇದೆ. ಆಮೇಲೆ ನಾನು ಅದನ್ನು ಕಂಪ್ಲೀಟ್ ಫ್ರೀ ಮಾಡ್ಕೊಂಡು ಮಾಡಬೇಕು, ಯಾಕಂದರೆ ಬಿಕಾಸ್ ಆಫ್ ಇದು ಎಲ್ಲ ಮುಗಿಬೇಕಾಗಿ ಸೆಪ್ಟೆಂಬರ್ ಒಳಗಡೆ. ಇನ್ನೂ ಪೆಂಡಿಂಗ್ ಇದೆ, ಕಬ್ಜಾ 23 ದಿನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದನ್ನು ಮುಗಿಸಿ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಒಂದು ಸಿನಿಮಾ ಡೈರೆಕ್ಷನ್ ಅಂದರೆ ಇವನ್ನೆಲ್ಲ ಒಪ್ಪಿಸ್ಬೇಕಂದ್ರೆ ಆನೆಸ್ಟ್ ಆಗಿ ಅದು ಕಂಪ್ಲೀಟ್ ಡೆಡಿಕೇಟ್ ಮಾಡಿ ಮಾಡಬೇಕು. ಖಂಡಿತ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೌದು ಹೌದು, ಟೀಸರ್ ಬಗ್ಗೆ ನೀವು ಹೇಳಬೇಕು ಅಂದರೆ ಲಾಸ್ಟ್ ಇಯರ್ ಬರ್ತ್ಡೇಗೆ ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಅದು ಸಿನಿಮಾ ಕಂಟೆಂಟ್ ಆಗಿರಲಿಲ್ಲ. ಅಂದರೆ ಈ ಥರ ಹೀರೋನ್ ಲಾಂಚ್ ಮಾಡ್ತಿದ್ದೀವಿ, ಹೇಗಿರ್ತಾನೆ ಹೇಗಿರ್ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇದು ಮಾಡಿದ್ವಿ. ಬಟ್ ಇವಾಗ ಸಿನಿಮಾ ಕಂಟೆಂಟ್ ಬಿಡಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಬರ್ತ್ಡೇಗೆ ಹೇಗೆ ಕಾಣಿಸ್ತಾರೆ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಎಲ್ಲರೂ ಮಾಸ್ 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 ಅಂತ ಇದ್ದರು. ಮಾಸ್ ಅಲ್ಲ, ಸಿನಿಮಾದಲ್ಲಿ ಕ್ಲಾಸು ಇದೆ, ಹೀರೋ ಹೇಗೆ ಕಾಣ್ತಾರೆ ಎಲ್ಲರಿಗೂ ನೋಡಲಿ ಅಂತ ಬಿಟ್ವಿ. ಅವ್ರು ಅಷ್ಟು ಕಾನ್ಫಿಡೆಂಟ್ ಇದ್ದಾರೆ ಅಂದರೆ ಇದರಿಂದ ತುಂಬ ಶ್ರಮ ಇದೆ. ಅದು ಜಸ್ಟ್ ಒಂದು ಏನಂದರೆ ಜಸ್ಟ್ ಇವಾಗ ಕತೆ ಹೇಳ್ದೆ ನಾಳೆ ಶೂಟಿಂಗ್ ಹೋದ್ವಿ ಅಂತಿಲ್ಲ. ಆಲ್ಮೋಸ್ಟ್ ಒಂದು 3.5 ಇಯರ್ ಇದರಿಂದ ಪರಿಶ್ರಮ ಇದೆ. ಯಾವ ರೀತಿ ಬೇಕು, ಯಾವ ಥರ ಕಾಣಬೇಕು, ಇದೇ ರೀತಿನೇ ಕಾಣಬೇಕು ಅಂತ ತುಂಬಾ ನಾವು ವರ್ಕ್ ಮಾಡಿ, ಹೋಮ್ ವರ್ಕ್ ಮಾಡಿ. ಸೊ ಇಷ್ಟನ್ನ ಅವರೂ ಡೆಡಿಕೇಟೆಡಾಗಿ ವರ್ಕ್ ಮಾಡಿ. ಅದೇ ಇದು ಇವಾಗ ನೀವು ಕೇಳಿದ ಕ್ವಶನ್, ಬ್ಯಾಗ್ ಅಂದರೆ ಎಲ್ಲರೂ ಕೇಳ್ತಿದಾರೆ ಏನಿದೆ ಆ ಬ್ಯಾಗಲ್ಲಿ ಅಂತ. ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಬ್ಯಾಗ್ ಅಂದರೆ ಅದರಲ್ಲಿ ಎಮೋಷನ್ ಅನ್ನೋದೇ ಅಷ್ಟೇ. ಆ ಎಮೋಷನ್ ಏನು ಅನ್ನೋದು, ಅದು ಎಲ್ಲಿಗೆ ತೊಗೊಂಡೋಗ್ತಿದ್ದಾರೆ, ಯಾರ ಹತ್ರ ತೊಗೊಂಡೋಗ್ತಿದ್ದಾರೆ ಅನ್ನೋದು ಸಿನಿಮಾ ನೋಡಿನೇ ಜನ ತಿಳ್ಕೋಬೇಕು. ಅಂದರೆ ಅವ್ರದ್ದು ಇದುವರೆಗೂ ವೋಕಲ್ ಅನ್ನೋದು ಯಾರಿಗೂ ಯಾವ ಥರ ಇದೆ ಅಂತ ಗೊತ್ತಿರಲಿಲ್ಲ. ಸೊ ಜನಕ್ಕೆ ಆಡಿಯನ್ಸ್ಗೆ ಹೇಗೆ ತಗೋತಾರೆ, ರೂಢಿ ಆಗಬೇಕು ಆ ವಾಯ್ಸ್ ಅನ್ನೋದು ಇದು ಮಾಡಿದ್ರು, ಟ್ರೈ ಮಾಡಿದ್ರು, ತುಂಬ ಚೆನ್ನಾಗಿದೆ. ಸೊ ಅರ್ಲಿ ಮಾರ್ನಿಂಗೇ ಒಂದಷ್ಟು ಬೇಸ್ ವಾಯ್ಸ್ಗಳು ಪ್ಲ್ಯಾನ್ ಮಾಡಿ ಮಾಡಿದ್ವಿ. ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇವಾಗ ಒಂದು 2 ಶೆಡ್ಯೂಲ್ ಮಾಡ್ಕೊಂಡಿದ್ವಿ. ಸೊ ಯಾಕಂದರೆ ಇದು ಕಂಪ್ಲೀಟಾಗಿ ಒಂದೇ ಸ್ಟ್ರೆಚ್ಚಲ್ಲಿ ಮುಗಿಸೋಂಥ ಸಿನಿಮಾ ಅಲ್ಲ. ಅದಕ್ಕೋಸ್ಕರ ಒಂದು ಕಡಿಮೆ ಕಡಿಮೆ ಏನೇನು ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ಶೆಡ್ಯೂಲ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವಾಗ ಸೆಪ್ಟೆಂಬರ್ 6 ಸ್ಟಾರ್ಟ್ ಮಾಡ್ತಿದ್ವಿ, ಮಾಡಿದ್ರೆ ಒಂದು ಆಲ್ಮೋಸ್ಟ್ ಒಂದು 30-35 ಡೇಸು ಹೀರೋಯಿನ್ ಎಂಟ್ರಿ ಆಗ್ತಿದ್ದಾರೆ ಈ ಶೆಡ್ಯೂಲ್ಗೆ. ಸೊ ನೆಕ್ಸ್ಟ್ ಇದು ನಡಿ ಪ್ಲ್ಯಾನ್ ಮಾಡ್ತಾರೆ. 100% ಗುರುನೇ ಆಗಬೇಕು, ತಾತ ಆಗಬೇಕು.
100% ಗುರುನ ಇದರಲ್ಲಿ, ಯಾಕಂದ್ರೆ ಪ್ರೀವಿಯಸ್ ಒಂದು ಅವ್ರ ಬರ್ತಡೆಗೆ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, 100% ಅವರು ಗುರುನೇ ಸಿನಿಮಾದಲ್ಲಿ. ಅವ್ರದ್ದು ಒಂಥರ ಒಂದು ಕೈಂಡ್ ಆಫ್ ಒಂದು ಎಮೋಷ್ನಲ್ ಒಂದು ಜರ್ನಿ, ಸೊ ಬೇರೆ ಥರನೇ ಇರುತ್ತೆ ಸಿನಿಮಾ. ನೆಕ್ಸ್ಟ್ ಶೆಡ್ಯೂಲಿಂದ ಹೀರೋಯಿನ್ ಬರ್ತಾರೆ ನಮ್ಮ ಝಾರಾ ಆಸ್ಮಿನ್, ಸೊ ಅವ್ರು ಜಾಯ್ನ್ ಆಗ್ತಾರೆ ನೆಕ್ಸ್ಟ್ ಶೆಡ್ಯೂಲಿಂದ, ಝಾರಾ ಆಸ್ಮಿನ್ ಅಂತ. ಸೊ ಅವರು ತುಂಬಾ ಆಲ್ಬಮಲ್ಲಿ ಫೇಮ್ ಆಗಿದ್ದಾರೆ, ಸೊ ಅವ್ರು ಬರ್ತಿದ್ದಾರೆ. ಸರ್, ಆ್ಯಕ್ಷನ್ ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ ಇದೆ. ಆಲ್ರೆಡಿ ಒಂದು ಫೈಟ್ ಸೀಕ್ವೆನ್ಸ್ ವಿಜಯ್ ಮಾಸ್ಟರ್ ಮಾಡಿದ್ದಾರೆ. ಸೊ ಅದೇನಂದರೆ ಒಂದೇ ಲುಕ್ ಇಲ್ಲ ಇದರಲ್ಲಿ, ಡಿಫ್ರೆಂಟ್ ಕೈಂಡ್ ಆಫ್ ಲುಕ್ಸ್ಗಳಿದ್ದಾವೆ. ಬೇರೆ ಬೇರೆ ಒಂದು ಇವರೊಂದು ಸ್ಟ್ಯಾಮಿನಾಗೆ ಸ್ಟ್ರೆಂತ್ಗೆ ಬೇರೆ ಥರನೇ ಒಂದು ಇವತ್ತಿನ ಒಂದು ಸ್ಟೈಲ್ಗೆ ಕಂಪೋಸ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಆ್ಯಕ್ಷನ್ ಎಪಿಸೋಡ್ಸ್ಗಳು ತುಂಬ ಇದೆ. ಅಂದರೆ ಉಪ್ಪಿ ಸರ್ ವರ್ಸಲ ಅವ್ರದೇ ಒಂದು ಸ್ಟೈಲೇ ಬೇರೆ. ಸೊ ಅಂದರೆ ಇವತ್ತಿನ ಜನ್ರೇಷನ್ಗೆ ವಾಟ್ ನಮ್ಮ ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಪ್ರತಿಯೊಂದು ಎಲಿಮೆಂಟು ಸಿನಿಮಾದಲ್ಲಿ ಖಂಡಿತ ಇರುತ್ತೆ. ಅವ್ರನ್ನ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲೂ ಎಂಟರ್ಟೈನ್ ಮಾಡೋಕ್ಕೆ ನಾವು ಪರಿಶ್ರಮ ಪಡ್ತೀವಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅದೇ ಲಾಸ್ಟ್ ಇಯರ್ ಬರ್ಡೇಗೆ ಸೇಮ್ ಇಲ್ಲೇ ಮಾಡಿದ್ವಿ. ಅದೇನೆಂದರೆ ಒಂದು ಬರ್ಡೇಗೋಸ್ಕರ ಸಪ್ರೇಟಾಗಿ ಶೂಟ್ ಮಾಡಿದ್ದು, ಅದು ಸಿನಿಮಾ ಕಂಟೆಂಟ್ ಅಲ್ಲ. ಏನಂದರೆ ಬರ್ಡೇಗೋಸ್ಕರ ಏನೋ ಒಂದು ಇಂಟ್ರೊಡಕ್ಷನ್ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಯಾವ ಥರ ಕಾಣಿಸ್ತೀನಿ ಅನ್ನೋದಕ್ಕೆ ಒಂದು ಚಿಕ್ಕ ವೀಡಿಯೋ ಶೂಟ್ ಮಾಡಿ ಲಾಸ್ಟ್ ಬರ್ಡೇಗೆ ಬಿಟ್ಟಿದ್ವಿ ಟೀಸರ್ ಆಗಿ. ಅದಕ್ಕೆ ಎಸ್ ಸರ್ ವಾಯ್ಸ್ ಕೊಟ್ಟಿದ್ರು ಕೂಡ. ಸೊ ಈ ಸಲ ಬಿಟ್ಟಿರೋ ಟೀಸರ್ ಇದು ಕಂಪ್ಲೀಟ್ ಸಿನಿಮಾ, ಅದು ಸಿನಿಮಾ ಕಂಟೆಂಟು, ಸಿನಿಮಾಲಿರೋ ನೋಡ್ತಿರೋ ಲುಕ್ ಅದು. ಸೊ ಅದೊಂದು ಪರ್ಟಿಕ್ಯುಲರ್ ಸೀನ್ ತುಂಬ ಚೆನ್ನಾಗಿದೆ ಸಿನಿಮಾಲಿ, ತುಂಬ ಸ್ಟೈಲಿಶ್ ಆಗಿ ಪೋರ್ಟ್ರೇ ಮಾಡಿದ ಡೈರೆಕ್ಟರ್ ಸರ್ ಈ ಸಿನಿಮಾಲಿ. ಸೊ ಅಷ್ಟೇ ಆ ಸಿನಿಮಾ ಬಗ್ಗೆ. ಇವಾಗ ಈ ಸಲ ಬರ್ಡೇ ದಿನ ಈ ಟೀಸರ್ ನಾವು ಶೂಟ್ ಮಾಡಿ ಸ್ಪೆಸಿಫಿಕ್ಕಾಗಿ ಸಿನಿಮಾಯಿಂದನೇ ಬಿಟ್ಟಿರೋದು ಲಾಂಚ್. ಇಲ್ಲ ಇಲ್ಲ, ಒನ್ ಆಫ್ ದ ಲುಕ್ಸ್. ಯಾಕೆಂದರೆ ಎಲ್ಲ ಥರ ಇದೆ, ಏನಂದರೆ ಮಾಸು ಕ್ಲಾಸ್ ಎಲ್ಲ ಮಿಕ್ಸ್ ಆಗಿರೋವಂಥದ್ದು, ಹೋಮ್ಲಿ ಹುಡುಗ ಕೂಡ, ಎಲ್ಲ ಥರ ಕ್ಯಾರೆಕ್ಟರ್ಸು, ಎಲ್ಲ ಥರ ಲುಕ್ಸು ಕಾಣಿಸುತ್ತೆ ಸಿನಿಮಾಲಿ. ಈ ಪರ್ಟಿಕ್ಯುಲರ್ ಸೀನ್ ತುಂಬ ಚೆನ್ನಾಗಿದೆ, ಯಾಕಂದರೆ ಒಂದು ಕಾರ್ಪೊರೇಟ್ ಇದು ಮೀಟಿಂಗ್ ಹೋಗ್ತಿರ್ತಾನೆ, ಸೊ ಆ ಬ್ಯಾಗ್ ಇಟ್ಕೊಂಡಿರ್ತಾನೆ ಹಳೆಯದು ಕಾಲದ್ದು ಚೀಲ. ಸೊ ತುಂಬ ಸಾಂಸ್ಕೃತಿಕ ಪ್ರಕಾರ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಸೊ ಅದು ಈ ಸಿನಿಮಾಲಿ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ, ಅದೇನಿಗೆ ನಾನು ಆ ಥರ ಲುಕ್ಕಲ್ಲಿ ಆ ಥರ ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ದೆ. ಇಲ್ಲ, ಅದೇ ನಮ್ಮ ಡೈರೆಕ್ಟರ್ ಸರ್, ಇಲ್ಲ ನಿಮ್ಮದು ಬೇಸ್ ವಾಯ್ಸೇ ಬೇಕು, ಸ್ವಲ್ಪ ಬೆಳಗ್ಗೆ ಎದ್ದು ಬನ್ನಿ, ಏನು ತಿಂದೆ ಏನು ಮಾಡಿದೆ. ಒಂದು ಆಲ್ಮೋಸ್ಟ್ ಬೆಳಗ್ಗೆ 4:30 ಸ್ಟುಡಿಯೋ ಕರೆದು, ಸೊ ಅದಕ್ಕೆ ಮಾಡಿದ್ದು. ಇಲ್ಲ, ಸ್ಪೆಸಿಫಿಕ್ಕಾಗಿ ಇಂತಿಂಥ ವರ್ಡ್ಸ್ ಹಿಂಗೆ ಹೇಳಬೇಕು, ಇದೇ ಪಂಚ್ ಇರಬೇಕು, ಅದು ನೀವು ಕರೆಕ್ಟಾಗಿ ಈ ಸ್ಪೀಕರ್ಸಲ್ಲಿ ಕೇಳಿಸಾರೆ, ನೀವು ಹೆಡ್ಫೋನ್ಸ್ ಹಾಕ್ಕೊಂಡು ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಕರೆಕ್ಟ್ ಅದು ಫ್ಲಕ್ಚುಯೇಷನ್ಸು, ಆ ವೇರಿಯೇಷನ್ಸ್ ಎಲ್ಲ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ತೆಗ್ಸಿ ಆಲ್ಮೋಸ್ಟ್ 1 hour ಡಬ್ಬಿಂಗ್ ಮಾಡಿದ್ವಿ. ಅದು ಡೈಲಾಗು ಮಾತ್ರ, ಚಿಕ್ಕ ಡೈಲಾಗು ಮಾತ್ರ. ಈ ಭಾಗ ನಡೀತಿದೆ ಅಂತ ಸಿನಿಮಾಲ್ ಗೊತ್ತಾಗುತ್ತೆ. ಇದು ತುಂಬ ಸ್ಪೆಷಲ್ ಆಗಿದೆ, ಯಾಕಂದರೆ ಆ ಸೀನ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ತುಂಬ ಚೆನ್ನಾಗಿದೆ. ಅದು ಬ್ಯಾಗ್ ಒಳಗೆ ಏನಿದೆ ನೀವು ಸಿನಿಮಾಲ್ ಗೊತ್ತಾಗುತ್ತೆ. ಹೌದು, ನಮ್ಮ ಹುಡುಗರ ಕತೆನೂ ಟೀಸರ್ ಲಾಂಚ್ ಮಾಡಿದ್ವಿ ರೀಸೆಂಟ್ಲಿ. ಸೊ ಇದು ನನ್ನ ನೆಕ್ಸ್ಟ್ ಸಿನಿಮಾ ಸೂಪರ್ ಸ್ಟಾರ್, ಅದರದ್ದು ಟೀಸರ್ ಲಾಂಚ್ ಮಾಡಿದ್ದೀವಿ. ಇಲ್ಲ, ಅದೇ ಇದು ಕಂಪ್ಲೀಟ್ ವೇರಿಯೇಷನ್ ಇದೆ. ಏನಂದರೆ ನಿಮ್ಮ ಸಿನಿಮಾಲಿ ಹೌದು ಅದೇ ಥರ ಸ್ಟಾರ್ಟಿಂಗ್ ಹಂಗಿರುತ್ತೆ, ಬಟ್ ಸಡನ್ನಾಗಿ ಒಂದು ಟ್ವಿಸ್ಟ್ ಆದಾಗ ನಾನು ಬೇರೆ ಥರನೇ ಚೇಂಜ್ ಆಗೋಗ್ತೀನಿ ಸಿನಿಮಾಲಿ. ಸೊ ಬಟ್ ಹೌದು, ಡ್ಯಾನ್ಸ್ ಇಸ್ ದ ಮೇನ್ ಬೇಸ್, ಅದರಿಂದನೇ ನಾವು ಸಿನಿಮಾ ಮಾಡೋದು. ಬಟ್ ಎಲ್ಲ ಥರದ ಆಸ್ಪೆಕ್ಟ್ಸು ಇದೆ. ಒಂದು ಫ್ಯಾಮಿಲಿ ಆಗಿರ್ಬೋದು, ಅವ್ನ ಅಪ್ಪಂಗೆ ಯಾವ ಥರ ಕಷ್ಟಪಡ್ತಿರ್ತಾನೆ ಅದಕ್ಕೋಸ್ಕರ ಅಪ್ಪಂಗೆ ಯಾವ ಥರ ಹೆಲ್ಪ್ ಮಾಡ್ತಾನೆ. ಸೊ ಒಂದು ಫ್ಯಾಮಿಲಿ, ಒಂದು ಲವ್ ಆಗಿರ್ಬೋದು, ಒಂದು ಡ್ಯಾನ್ಸ್, ಅವ್ನ ಮೇನ್ ಗೋಲ್ಸ್ ಡ್ಯಾನ್ಸ್. ನೀವು ಕರಾಟೆ ಕಿಡ್ ಲೆವೆಲ್ ಒಂದು ಸಿನಿಮಾ ನೋಡಿದಾಗ ಅವ್ನು ಆ ಥರ ಪ್ರಿಪ್ರೇಷನ್ಸ್ ಇರುತ್ತೆ ಡ್ಯಾನ್ಸರ್ ಆಗಿ. ಸೊ ಈ ಸಿನಿಮಾ ನಿಮ್ಗೆ ಅದೆಲ್ಲ ಕಾಣುತ್ತೆ ಡ್ಯಾನ್ಸರ್ ಆಗಿ. ಹೌದು, ಒಬ್ಬ ಕಾಮನ್ ಹುಡುಗ ಒಂದು ಗೋಲ್ ಇಟ್ಕೊಂಡಿರ್ತಾನೆ ಲೈಫಲ್ಲಿ, ನಾನು ಇಂಥ ಸ್ಟಾರ್ ಆಗಬೇಕು ಒಂದು, ಅದಕ್ಕೆ ನಾವು ಸೂಪರ್ ಸ್ಟಾರ್ ಅಂತ ಟೈಟ್ಲ್ ಇಟ್ಟಿರೋದು. ಯಾಕಂದರೆ ಅವನಿಗೊಂದು ಗೋಲ್ ಇರುತ್ತೆ, ನಾನು ಈ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್ ಆಗಬೇಕು ನಾನು, ಆ ಥರ ಸ್ಟಾರ್ ಆಗಬೇಕು, ಆ ಥರದ ಒಂದು ಗೋಲ್ ಇದ್ದು ಅದೇ ಥರ ಸ್ಕ್ರಿಪ್ಟ್ ಮಾಡ್ಕೊಂಡ್ವಿ ನಾವು. ಯಾಕಂದರೆ ನಾನು ಮುಂಚೆಯಿಂದನೂ ಚಿಕ್ಕ ವಯಸ್ಸಿನ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಡ್ಯಾನ್ಸ್ ಆಗಿದ್ದರಿಂದ ನಾವು ಇಡೀ ಸಬ್ಜೆಕ್ಟ್ನ ಡ್ಯಾನ್ಸ್ ಓರಿಯೆಂಟೆಡ್ ಪ್ಲಸ್ ಕಮರ್ಷಿಯಲ್ ಪ್ಲಸ್ ಫ್ಯಾಮಿಲಿ ಎಲ್ಲ ರಿವಾಲ್ವ್ ಆಗೋಂಥ ಒಂದು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡ್ವಿ. ಸೊ ಆಮೇಲೆ ಆಬ್ವಿಯಸ್ಲಿ ಈ ಟೀಸರಲ್ಲಿ ನಿಮಗೆ ಕಂಪ್ಲೀಟ್ ಬೇರೆ ಸೀನೇ ಇದು, ನಿಮಗೆ ಒಂದು ಟರ್ನ್ ಓವರ್ ಆಗುತ್ತೆ ಸಿನಿಮಾಲಿ. ಸೊ ಅದು ಈ ಸೀನಲ್ಲಿ ಕಾಣಿಸುತ್ತೆ ಸೂಪರ್ ಸ್ಟಾರ್. ಅದೇ ಇವಾಗ ಒಂದು 15% ಶೂಟ್ ಮಾಡಿದ್ವಿ ಅಷ್ಟೇ, ಸ್ವಲ್ಪ ಟಾಕಿ ಒಂದು ಫೈಟ್ ಆಯಿತು, ಸ್ವಲ್ಪ ಟಾಕಿ ಶೂಟ್ ಮಾಡಿದ್ವಿ, ಪ್ಲಸ್ ಇದೊಂದು 2-3 ಸೀನ್ಸ್ ಮಾಡಿದ್ವಿ. ಸೊ ಇನ್ನೂ ಬೇಸ್ ಆನ್ ಬ್ಯಾಲೆನ್ಸ್ ಇದೆ. ಸೊ ಮೋಸ್ಟ್ಲಿ ಇದೆಲ್ಲ ಇವಾಗ ಸೆಪ್ಟೆಂಬರಿಂದ ಇನ್ನೊಂದು ಸೆಕೆಂಡ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರಲ್ಲಿ ಮೇಜರ್ ಶೆಡ್ಯೂಲ್ ಸಾಂಗ್ಸು, ಡಾನ್ಸು, ಇನ್ನೊಂದಷ್ಟು ಫೈಟ್ಸ್ ಎಲ್ಲ ಇರುತ್ತೆ. ಸೊ ಇದೊಂದು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ನಿಮಗೆ ಡಿಸೆಂಬರ್ ತನಕ ಶೂಟಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ನೋಡ್ಬೋದು ಅನ್ಸುತ್ತೆ. ಇಲ್ಲ, ಹೌದು, ತುಂಬ ಸ್ಪೆಷಲ್. ಏನಂದರೆ ಹಬ್ಬದ ದಿನ ನನ್ನ ಬರ್ಡೇ ಬಿದ್ದಿರೋದು, ಪ್ಲಸ್ ನಮ್ಮ ಟೀಸರ್ ಇವತ್ತೇ ಲಾಂಚ್ ಮಾಡ್ತಾರೆ ಸರ್. ಅದಾದಮೇಲೆ ಹೌದು, ಚಿಕ್ಕಪ್ಪಂದು ಬೆಳಗ್ಗೆ ಆಶೀರ್ವಾದ ಸಿಕ್ತು, ಚಿಕ್ಕಪ್ಪ ಚಿಕ್ಕಮ್ಮಂದು. ಸೊ ಇನ್ನೆಲ್ಲ ಜನದ ಆಶೀರ್ವಾದ ಅಷ್ಟೇ, ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಇದೇ ಥರ ಇನ್ನೂ ಜಾಸ್ತಿ ಹಲವಾರು ಸಿನಿಮಾಗಳು ಮಾಡ್ತೀನಿ. ಅದೇ ಏನಂದರೆ ಇನ್ನೋಸೆನ್ಸ್ ಮೇಂಟೈನ್ ಮಾಡೋ ಅಂತಾರದು, ಫೇಸಲ್ಲಿ ನಿಮ್ಗೆ ಇನ್ನೋಸೆನ್ಸ್ ಗೊತ್ತಾಗುತ್ತೆ. ಯಾಕೆಂದರೆ ಅಷ್ಟು ಪ್ಯೂರಾಗಿ ನಾನು ಸಿನಿಮಾನ ಪ್ರೀತಿಸ್ತೀನಿ,
ನಾನು ಫ್ರಾಂಕ್ಲಿ ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ. ಈ ಸಿನಿಮಾ ಎಸ್ಪೆಷಲಿ ನಂದೊಂಥರ ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ. ಸೊ ಅದಕ್ಕೆ ನಾನು ಎಷ್ಟು ಇನ್ವಾಲ್ವ್ ಆಗಿ ಮಾಡ್ತೀನೋ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀನು ಕಂಪ್ಲೀಟಾಗಿ ಡೈರೆಕ್ಟರ್ಸ್ ಆ್ಯಕ್ಟರ್ ಆಗ್ಬಿಡು ಅಂತ ನನಗೆ ಹೇಳ್ಕೊಟ್ರೋದು ಅವರು. ಏನಂದರೆ ಅವ್ರು ಹೆಂಗೆ ಕೇಳ್ತಾರೋ ನೀನು ಹಂಗೆ ಕೊಟ್ಬಿಡು, ಯಾಕಂದರೆ ಅವ್ರಿಗೊಂದು ವಿಷನ್ ಇರುತ್ತೆ, ನೀನು ಹಿಂಗೆ ತೋರಿಸ್ಬೇಕು ಅಂತ. ಸೊ ವೆನ್ ಹೀ ಇಸ್ ಡೂಯಿಂಗ್ ಸಚ್ ಅ ಗುಡ್ ವರ್ಕ್, ವೆಂಕಿ ಸರ್ ಇಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದಾಗ ನಾನು ಹ್ಯಾವ್ ಟು ಯುನೋ ಲೆಟ್ ಗೋ, ಎಲ್ಲ ಬಿಟ್ಬಿಟ್ಟು ಸರ್ ನೀವು ಮಾಡಿ, ನಾನು ನಿಮ್ಗೇನು ಬೇಕೋ ಅದು ನಾನು ಕೊಡ್ತೀನಿ ಅಂತ ಹೇಳೋದು ಈ ಸಿನಿಮಾಲಿ. ಸೊ ಅದಕ್ಕೆ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ ಡೈರೆಕ್ಟರ್ ಇದಕ್ಕೆ ಚಿಕ್ಕಪ್ಪ ಮಾರ್ಕ್ಸ್ ಕೊಟ್ಟಿದ್ದ ನಾನು ಕೇಳಬೇಕು, ಇನ್ನೂ ಕೇಳಿಲ್ಲ, ಒಳಗೋಗಿ ರಿವ್ಯೂ ತೊಗೋಬೇಕೀಗ. ಇಲ್ಲ, ಇದು ಪ್ಲ್ಯಾನ್ ಇದೆ, ನಾವು ಎಲ್ಲ ಫಸ್ಟ್ ನಾವು ಫಸ್ಟ್ ಕಾಪಿ ರೆಡಿ ಆದಮೇಲೆ ವಿ ಆರ್ ಪ್ಲಾನಿಂಗ್ ಫಾರ್ ಮೋರ್ ದೆನ್ 3-4 ಲ್ಯಾಂಗ್ವೇಜಸ್. ಸೊ ನೋಡಿ, ಯಾಕಂದರೆ ಯೂನಿವರ್ಸಲ್ ಸಬ್ಜೆಕ್ಟು, ಯೂನಿವರ್ಸಲ್ ಟೈಟ್ಲು, ಪ್ಲಸ್ ನಿಮ್ಗೆ ಆ ಲೆವೆಲ್ ಮೇಕಿಂಗ್ ಇದೆ. ಸುಮ್ಮನೆ ನಾವು ಯಾವುದೋ ನಾರ್ಮಲ್ ಪ್ರಾಡಕ್ಟ್ ಇಟ್ಕೊಂಡು ವಿ ಡೋಂಟ್ ವಾಂಟ್ ಗೋ ಬೇರೆ ಲ್ಯಾಂಗ್ವೇಜಸ್ಗೆಲ್ಲ, ಅಲ್ಲಿ ಹೋದರೆ ಆ ಲೆವೆಲ್ಗೆ ಇರಬೇಕು, ಏ ಯಾರೊಬ್ಬ ಕಾಂಪಿಟೇಟರ್ ಬಂದಪ್ಪ ಕನ್ನಡದಿಂದ ಅಂತ ಇರಬೇಕು. ಸೊ ಆ ಗೋಲ್ ಇಟ್ಕೊಂಡೆ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಮುಗಿಸೋಣ ಸಿನಿಮಾ, ಮುಗಿಸಿ ನಿಮಗೆಲ್ಲ ತೋರಿಸೋಣ ನಾವು ಏನು ಮಾಡಿದ್ದೀವಿ, ಕಂಟೆಂಟ್ ಹೇಗಿದೆ, ಫೈಟ್ಸ್ ಯಾವ ಥರ ಇದೆ, ಸಾಂಗ್ಸ್ ಯಾವ ಥರ ಇದೆ ಅಂತ ತೋರಿಸ್ಬಿಟ್ಟು ದೆನ್ ವಿಲ್ ಗೋ ಅಹೆಡ್. ಯಾಕಂದರೆ ಆಚೆ ಕಡೆ ಹೋಗಬೇಕು ಅಂದರೆ ಅಗತ್ತಿರಬೇಕು, ಆ ತಾಕತ್ತಿರಬೇಕು. ಓಕೆ, ಥ್ಯಾಂಕ್ ಯು.